ನಮಸ್ಕಾರ ಶಿಕ್ಷಕರೇ, ನಿಮಗೆಲ್ಲ ಟಿ ಡಿ ಎಸ್ನಿಂದ ಮೆಸೇಜ್ ಬಂದಿರ್ಬೋದು, ನಿಮ್ಮ ಮಾಹಿತಿಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ ಅಂತ. ಶಿಕ್ಷಕರ ಸೇವಾ ಮಾಹಿತಿ ತಂತ್ರಾಂಶದಲ್ಲಿ ಯಾವ ರೀತಿ ನಮ್ಮ ಮಾಹಿತಿಗಳನ್ನ ಅಪ್ಡೇಟ್ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾವು ಒಂದು ಬ್ರೌಸರ್ ಓಪನ್ ಮಾಡಿ, ಆ ಬ್ರೌಸರಲ್ಲಿ ಸ್ಕೂಲ್ ಎಜುಕೇಷನ್ ಡಾಟ್ ಕೆಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಟೈಪ್ ಮಾಡಿ, ಆಗ ನಮ್ಮ ಇಲಾಖಾ ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ನಲ್ಲಿ ಶಿಕ್ಷಕರ ಸೇವಾ ಮಾಹಿತಿ ತಂತ್ರಾಂಶ ಅಂತಕ್ಕಂಥ ಒಂದು ಟ್ಯಾಬ್ ಇದೆ. ಆ ಟ್ಯಾಬನ್ನು ಟ್ಯಾಪ್ ಮಾಡಿ, ಆ ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಒಂದು ಲಾಗಿನ್ ಓಪನ್ ಆಗುತ್ತೆ. ಅಲ್ಲಿ ಡಿ ಡಿ ಪಿ ಐ ಆರ್ ಟೀಚರ್ ಅಂತ ಇದೆ, ಅಲ್ಲಿ ನೀವು ಟೀಚರನ್ನು ಟಿಕ್ ಮಾಡಿಕೊಳ್ಳಿ. ಈಗ ನಿಮ್ಮ ಕೆ ಜಿ ಐ ಡಿ ನಂಬರನ್ನು ಅಲ್ಲಿ ಎಂಟ್ರಿ ಮಾಡಿ. ನಿಮ್ಮ ಕೆ ಜಿ ಐ ಡಿ ನಂಬರ್ ಎಂಟ್ರಿ ಮಾಡಿದ ಅಕ್ಷಣ ಸೈಡಲ್ಲಿರ್ತಕ್ಕಂಥ ಗೆಟ್ ಓ ಟಿ ಪಿ ಅಂತಕ್ಕಂಥ ಟ್ಯಾಬನ್ನು ಕ್ಲಿಕ್ ಮಾಡಿ. ಆವಾಗ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ನಂಬರ್ ಬರುತ್ತೆ, ಎಸ್ ಎಮ್ ಎಸ್ ರೂಪದಲ್ಲಿ ಬರುತ್ತೆ. ಅದನ್ನು ಒಂದು ಕಡೆ ಬದಿಟ್ಕೊಂಡ್ಬಿಡಿ. ಈಗ ಇದೇ ಬ್ರೌಸರಲ್ಲಿ ಆ ಓ ಟಿ ಪಿನ ನೀವು ಎಂಟ್ರಿ ಮಾಡಬೇಕು. ನೀವು ನೋಡ್ಬೋದು ಕೆ ಜಿ ಐ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೇನೆ. ಅದೇ ರೀತಿ ನಿಮ್ಮ ಮೊಬೈಲ್ಗೆ ಬಂದಿರತಕ್ಕಂಥ ಓ ಟಿ ಪಿ ಟೈಪ್ ಮಾಡಿ, ಅಲ್ಲೇ ಇರತಕ್ಕಂಥ ನಾಲ್ಕು ಅಂಕಿ ಒಂದು ಸಂಖ್ಯೆನ ಎಂಟ್ರಿ ಮಾಡಿ ಲಾಗಿನ್ ಟ್ಯಾಪ್ ಮಾಡಬೇಕು. ಈಗ ನಿಮ್ಮ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಅಲ್ಲಿ ಹೋಮ್ ಮತ್ತು ವ್ಯೂ ಡೀಟೇಲ್ಸ್ ಅಂತ ಇರುತ್ತೆ, ನಿಮ್ಮ ನೇಮ್ ಇರುತ್ತೆ ಮತ್ತು ಯೂಸರ್ ಅಂತ ಅಂತಕ್ಕಂಥಲ್ಲಿ ಕೆ ಜಿ ಐ ನಂಬರ್ ಇರುತ್ತೆ. ಅಲ್ಲಿ ವ್ಯೂ ಡೀಟೇಲ್ಸನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಎಲ್ಲ ಮಾಹಿತಿಯನ್ನು ನೀವು ನಿಮ್ಮ ಮಾಹಿತಿಯನ್ನು ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು. ನೀವಿಲ್ಲಿ ನೋಡ್ಬೋದು ನಿಮ್ಮ ಫೋಟೋ ಕೂಡ ಅಲ್ಲಿ ಸಿಗುತ್ತೆ, ಕೆ ಜಿ ಐ ಡಿ ನಮ್ಮ ಸಂಖ್ಯೆ, ಹೆಸರು, ಹುಟ್ಟಿದ ದಿನಾಂಕ, ಪ್ರತಿಯೊಂದು ಮಾಹಿತಿಯನ್ನು ಇಲ್ಲಿ ನಿಮ್ಗೆ ಸಿಗುತ್ತೆ. ಅಲ್ಲಿ ಯಾವುದಾದ್ರೂ ತಪ್ಪಿದ್ದರೆ ಅದನ್ನು ನೀವು ಪ್ರತ್ಯೇಕವಾಗಿ ನೋಟ್ ಮಾಡ್ಕೊಳ್ಳಿ. ನಿಮ್ಮ ಸೇವಾ ವಿವರ, ಹಿಂದೆ ನೀವು ಸೇವೆ ಸಲ್ಲಿಸಿರ್ತಕ್ಕಂಥ ಶಾಲೆ ಹೆಸರು ಕೂಡ ಇಲ್ಲಿರುತ್ತೆ. ನಿಮ್ಮ ಎಸ್ ಎಲ್ ಸಿ, ಪಿ ಯು ಸಿ ಪದವಿ ಮತ್ತು ಸ್ನಾತಕೋತ್ತರ ಪದವಿ, ಬಿ ಇ ಡಿ ಮತ್ತು ವೃತ್ತಿಪರ ವಿದ್ಯಾರ್ಹತೆ ಎಲ್ಲದ ಮಾಹಿತಿ ಇಲ್ಲಿ ಸಿಗುತ್ತೆ. ಈಗ ಅಲ್ಲಿ ಡಿ ಡಿ ಪಿ ಐ ನೀಡಿದ ಮಾಹಿತಿ ನಿಮಗೆ ಸಹಮತವಿದೆ, ಒಂದು ವೇಳೆ ನಿಮಗೆ ಈ ಎಲ್ಲ ವಿವರಲ್ಲಿ ತಪ್ಪಿದೆ ಅಂತ ಏನಾದರೂ ಅನಿಸಿದರೆ ಅಲ್ಲಿ ಸಹಮತವಿದೆ ಎಂದಲ್ಲಿ ಇಲ್ಲ ಅಂತ ಟೈಪ್ ಮಾಡಿ ಟಿಕ್ ಮಾಡಬೇಕು. ಸಹಮತ ಇತ್ತು, ಎಲ್ಲ ಕರೆಕ್ಟಾಗಿತ್ತಪ್ಪ ಅಂತಂದರೆ ಹೌದು ಅಂತ ಟಿಕ್ ಮಾಡಿ. ಒಂದು ವೇಳೆ ನಿಮ್ಗೆ ಇಲ್ಲ ಅಂತ ಟಿಕ್ ಮಾಡಿದಾಗ ಅಲ್ಲಿ ಕಾರಣಗಳನ್ನು ನಮೂದಿಸಿ, ಕಾರಣಗಳನ್ನು ತಿಳಿಸಿ ಅಂತ ಹೇಳುತ್ತೆ. ಈಗ ಇದರಲ್ಲಿ ನಮ್ಮ ಒಂದು ಮಾಹಿತಿಯಲ್ಲಿ ಎನ್ ಪಿ ಎಸ್ ನಂಬರ್ ನಮೂದಾಗದೇ ಇರತಕ್ಕಂಥ ಒಂದು ಸ್ಥಿತಿ ಇದೆ, ಅದನ್ನು ನಾನು ಇಲ್ಲಿ ಎನ್ ಪಿ ಎಸ್ ನಂಬರ್ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಇನ್ನೂ ಯಾವ್ಯಾವ ಮಾಹಿತಿ ತಪ್ಪಾಗಿದೆಯೋ ಆ ಎಲ್ಲ ಮಾಹಿತಿಯನ್ನು ಇಲ್ಲಿ ಇಲ್ಲಿ ಕಾಣ್ತಕ್ಕಂಥ ಒಂದು ಚೆಕ್ಬಾಕ್ಸ್ನಲ್ಲಿ ಸುಮಾರು 2000 ಪದಗಳಲ್ಲಿ ನಾವು ಇದನ್ನು ಬರಿಬೋದಾಗಿದೆ. ಈಗ ನಮ್ಮ ಒಂದು ವಿವರದಲ್ಲಿ ಎನ್ ಪಿ ಎಸ್ ನಂಬರ್ ಮಿಸ್ ಆಗಿದೆ. ಅದೇ ರೀತಿ ಹುದ್ದೆಯಲ್ಲಿ ವಿಜ್ಞಾನ ಪಿ ಸಿ ಎಂ ಅಂತ ಬಂದಿದೆ, ಅಂದರೆ ಹುದ್ದೆ ವಿಜ್ಞಾನ ಇರುವುದರಿಂದ ಇಲ್ಲಿ ಸೇವಾ ವಿವರದಲ್ಲಿ ವಿಜ್ಞಾನ ಪಿ ಸಿ ಎಂ ಅಂತ ಬಂದಿದೆ. ಆದ ಕಾರಣಕ್ಕಾಗಿ ನಾವಲ್ಲಿ ಹುದ್ದೆಯನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಯಾವುದೇ ಮಾಹಿತಿ ತಪ್ಪಿದ್ದರೆ ಎಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡಿ ನೀವಿಲ್ಲಿ ಸಬ್ಮಿಟ್ ಮಾಡಬಹುದಾಗಿದೆ. ಇದರ ಒಂದು ಪ್ರಿಂಟ್ ಪ್ರತಿಯನ್ನು ತೆಗೆದುಕೊಂಡು ನಿಮ್ಮ ಸೆಕ್ಷನ್ ಕ್ಲರ್ಕ್ ಹತ್ರ ಕೂಡ ಸೈನ್ ಮಾಡಿ ನೀವು ಇದನ್ನು ಸಲ್ಲಿಸಬೇಕಾಗುತ್ತೆ. ಈಗ ನಾನು ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಅಪ್ಡೇಟ್ ಮಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಒಂದು ಲೈನ್ ಇದೆ, ನಲಿಕಲಿ ಯೋಜನೆಯಡಿಯಲ್ಲಿ ನೀವು ತರಬೇತಿ ಪಡೆದಿದ್ದೀರಾ, ಹೌದು ಆಗಿದ್ದರೆ ಹೌದು ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ, ಹೌದು ಆದಲ್ಲಿ ನಿಮಗೆ ಎಷ್ಟು ದಿನಗಳ ಅವಧಿಯವರೆಗೆ ತರಬೇತಿ ನೀಡಲಾಗಿದೆ ಎಂಬುದನ್ನು ನಮೂದಿಸಿ ಕೊನೆಗೆ ಸಬ್ಮಿಟ್ ಮಾಡಿ. ಈ ರೀತಿ ಯಾವುದೇ ತೊಂದರೆಗಳಿದ್ದರೆ ನಿಮ್ಮ ಸೆಕ್ಷನ್ ಕ್ಲರ್ಕ್ ಅವರಿಗೆ ಹೋಗಿ ಭೇಟಿಯಾಗಿ ನಿಮ್ಮ ಮಾಹಿತಿಯನ್ನು ಸರಿಪಡಿಸಿಕೊಳ್ಳಿ. ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಎಜುಕೇರ್ ಮೀಡಿಯಾ ಪ್ಲಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.